ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈಸೂರು ಪ್ರಾಪರ್ಟಿ ಸರ್ವಿಸ್. ಸ್ನೇಹಿತರೆ, ಮೈಸೂರಿನ ಸುತ್ತಮುತ್ತ ಮನೆ ಸೈಟು ಜಮೀನು ಏನಾದರೂ ಮಾರಾಟಕ್ಕೆ ಇಟ್ಟಿದ್ದೀರಾ, ಖಂಡಿತವಾಗ್ಲೂ ಈ ವಿಡಿಯೋನ ನೋಡಲೇಬೇಕು. ಯಾಕಂತ ಹೇಳಿದ್ರೆ ನಿಮ್ಮ ಪ್ರಾಪರ್ಟಿನ ಬೇಗ ಸೇಲ್ ಆಗೋ ಥರ ಒಳ್ಳೊಳ್ಳೆ ವಿಡಿಯೋಗಳನ್ನ ಕಂಟೆಂಟ್ ಮಾಡಿ ನಿಮಗೆ ಪ್ರಾಪರ್ಟಿನ ಬೇಗ ಡಿಸ್ಪೋಸ್ ಆಗೋ ಥರ ಮಾಡಿಕೊಡ್ತೀವಿ ಸ್ನೇಹಿತರೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ನಿಮಗೆ ಒಂದು ಬ್ಯೂಟಿಫುಲ್ಗೆ ಬ್ಯೂಟಿಫುಲ್ ಆಗಿರೋ ಪ್ರಾಪರ್ಟಿನ ನಾನು ತೊಗೊಂಬಂದಿದ್ದೀನಿ ನಿಮಗೆ ಇವತ್ತು. ಸೊ ಫಸ್ಟು ನಾನು ನಿಮಗೆ ತೋರಿಸ್ತೀನಿ ಯಾವುದೋ ರೆಸಾರ್ಟಲ್ಲಿ ಇದೆ ಅಂತ ಅಂದ್ಕೋಬಿಡಿ. ನೋಡಿ, ಹೆಚ್ಚು ಕಡಿಮೆ ಇದು ರೆಸಾರ್ಟ್ ಇದ್ದಂಗೆ ಇದೆ. ಇದು ಲೇಔಟ್ ಬಂದು ನಾನು ಸುತ್ತ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದು ನಿಮಗೆ ವಿಲ್ಲಾ ಪ್ಲಾಟ್, ಆ್ಯಕ್ಚುಲಿ ಗ್ರೀನ್ ಗ್ರಾಸ್ ಅಂತೇಳಿ. ನಿಮಗೆ ಏನು ಇಲ್ಲಿಗೂ ರೆಸಾರ್ಟ್ಗೂ ಏನು ವ್ಯತ್ಯಾಸವೇ ಇಲ್ಲ, ಆ ಥರ ಇದೆ ಪ್ರಾಪರ್ಟಿ ಬಂದು. ಆ್ಯಕ್ಚುಲಿ ಇನ್ನೊಂದು ಪ್ರಾಪರ್ಟಿ ಬಂದಿದೆ, ತುಂಬ ಸ್ಪೆಷಲ್ ಆಗಿರೋ ಪ್ರಾಪರ್ಟಿ, ತುಂಬ ದೊಡ್ಡ ಪ್ರಾಪರ್ಟಿ. ಟೋಟಲ್ 4,500 ಸ್ಕ್ವೇರ್ ಫೀಟ್ ಬರುತ್ತೆ. ನೀವು ಇಮಿಡಿಯೇಟ್ ಬೇಕಾದರೂ ವಾಸ ಇರ್ಬೋದು, ಯಾಕಂದರೆ ಫುಲ್ ಗೇಟೆಡ್ ಕಮ್ಯುನಿಟಿ ವಿತ್ ಸೆಕ್ಯೂರಿಟಿ ಎಲ್ಲ ಕಂಪ್ಲೀಟ್ ಇದೆ ಇಲ್ಲಿ. ಆ್ಯಕ್ಚುಲಿ ನಾನು ಈಗ ಮಿನಿಮಮ್ 30-40 ಒಂದು ಲೇಔಟ್ ಮಾಡಬೇಕು ಅಂತ ಹೇಳಿದ್ರೆ 30 ಫೀಟ್ ರೋಡ್ ಬಿಡಬೇಕಾಗುತ್ತೆ. ಸೊ ಇವ್ರು ಏನು ಮಾಡಿದ್ದೆ ನೋಡಿ, ಡಬಲ್ ರೋಡು. ಏನಿದು ಆ್ಯಕ್ಚುಲಿ 60 ಫೀಟ್ 30 ಫೀಟ್ ಎರಡು ರೋಡು, 60 ಫೀಟ್ ರೋಡ್ ಇದು ಡಬಲ್ ರೋಡು. ಸೊ ಹೆಂಗಿದೆ ಪ್ರಾಪರ್ಟಿ ಬಂದು. ಸೊ ನೋಡಿ ಈ ಲೊಕೇಶನ್ನು. ಸೊ ಇಲ್ಲಿಂದ ಇದು ಆ್ಯಕ್ಚುಲಿ ಮೇನ್ ರೋಡಿದ್ದು, ಇದು ಸಬ್ ರೋಡ್ ಇದು ನಾನು ಕಾಣ್ತಾ ಇರೋಂಥದ್ದು. ನೀವು ನೋಡ್ಬೋದು ಇಲ್ಲಿ ಸಬ್ ರೋಡು, ಇದು ಕೂಡ ಡಬಲ್ ರೋಡು. ಇದೇನು ತೋಟದ ಫೀಲಿಂಗು, ರೆಸಾರ್ಟ್ ಫೀಲಿಂಗು, ಎಲ್ಲ ಥರ ಫೀಲಿಂಗು ಸ್ನೇಹಿತರೆ. ನಿಮಗೆ ಎಷ್ಟು ಚೆನ್ನಾಗಿದೆ ಅಂದರೆ ಪ್ರಾಪರ್ಟಿ. ಇದರಿಂದ ಒಳಗೆ ಬಂದು ನಾನು ಯಾವುದೇ ಕಾರಣಕ್ಕೂ ಹೊರಗೋಗೋಕ್ಕೆ ಇಷ್ಟಪಡಲ್ಲ. ಸೊ ಬೇಕಾದ್ರೆ ಈವ್ನಿಂಗ್ವರೆಗೂ ಆರಾಮಾಗಿ ಇಲ್ಲೇ ಓಡಾಡ್ಕೊಂಡು ಇದ್ಬಿಡ್ಬೋದು. ಆ ಥರ ಒಂದು ಲೊಕೇಶನ್ ಇದು, ಬ್ಯೂಟಿಫುಲ್ ಆಗಿರೋಂಥದ್ದು. ಸೊ ಇಲ್ಲಿ ತೆಂಗಿನ ಮರಗಳು ನೀವು ನೋಡ್ಬೋದು, ಕಂಪ್ಲೀಟ್ ತೆಂಗಿನ ಮರಗಳೇ. ಇದು ಯಾವುದೋ ಕೇರಳನೋ ಮಂಗಳೂರಲ್ಲೋ ಯಾವುದೋ ಒಂದು ರೆಸಾರ್ಟಲ್ಲಿ ಇದೀನಿ ಅನಿಸುತ್ತೆ, ಯಾಕಂದರೆ ತೆಂಗಿನ ಮರಗಳಿರೋದ್ರಿಂದ. ಓಕೆ, ಅಲ್ಲಲ್ಲೇ ಮಾವಿನ ಮರಗಳು ಇದೆ ನಿಮಗೆ, ನೀವು ನೋಡ್ಬೋದು ಇಲ್ಲಿ. ಸೊ ಇದು ಒಂದು ನ್ಯಾಚುರಲ್ ಲೇಔಟ್ ಅಂತ ಹೇಳ್ಬೋದು, ನೇಚರ್ಗೆ ನ್ಯಾಚುರಲ್ ಲೇಔಟ್ ಅಂತ ಹೇಳ್ಬೋದು. ಇದನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ, ಭಾಳ ಖುಷಿಯಾಗುತ್ತೆ ಇಂಥ ಲೇಔಟ್ಗಳಲ್ಲಿ ವಾಸ ಇರೋದಕ್ಕೆ. ಸ್ನೇಹಿತರೆ, ಯಾರಾದರೂ ಇನ್ ಫ್ಯೂಚರ್ಗೆ ಗೆಸ್ಟ್ ಹೌಸ್ ಬೇಕು, ಅದು ಬೇಕು ಇದು ಬೇಕು ಅನ್ನೋರಿಗೆ ಸ್ನೇಹಿತರೆ ಇದು ಸೂಟೇಬಲ್ ಆಗಿದೆ. ನನಗಂತೂ ಭಾಳ ಇಷ್ಟ ಆಯಿತು ಪ್ರಾಪರ್ಟಿ ಬಂದು. ಸೊ ನಿಮಗೆ ಪ್ರೈಸ್ ಬಗ್ಗೆ ನಿಮಗೆ ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದ್ರ ಸ್ಕ್ವೇರ್ ಫೀಟ್ ಏನು ಬರುತ್ತೆ, ಯಾವ ಫೇಸಿಂಗು, ಏನು, ಯಾವ ಥರ ಗೈಡೆಡ್ ಕಮ್ಯುನಿಟಿ, ಎಲ್ಲಿಂದ ಎಲ್ಲಿಗೆ ಬರಬೇಕು. ಮೈಸೂರಿಂದ ಭಾಳ ಹತ್ರ ಸ್ನೇಹಿತರೆ. ಮಾತ್ರ ಈ ಥರ ಒಂದು ಪ್ರಾಪರ್ಟಿ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಭಾಳ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ನನಗಂತೂ. ನನಗಂತೂ ಯಾವುದೋ ರೆಸಾರ್ಟಲ್ಲೇ ಫೀಲ್ ಆಗಿರ್ತಾರೆ ಇದೆ ನೋಡಿ ಇಲ್ಲಿ. ಸೊ ಇದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ನೋಡೋಣ ಹಾಗಾದರೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ನಿಮಗೆ ಮೈಸೂರಿನಲ್ಲಿ ಡಿಫ್ರೆಂಟ್ ಆಗಿರೋಂಥ ಒಂದು ಪ್ರಾಪರ್ಟಿ ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಅದು ಬಂದು ಎಲ್ಲಿ ಅಂತ ಹೇಳಿದ್ರೆ, ನಿಮಗೆ ಮೈಸೂರು ರಿಂಗ್ ರೋಡಿಂದ ಸುಮಾರು ಒಂದು 8 ಕಿಲೋಮೀಟರ್ ಆಗ್ಬೋದು. ಸೊ ಮೈಸೂರು ರಿಂಗ್ ರೋಡಿಂದ ಒಂದು 8-9 ಕಿಲೋಮೀಟರ್ ಆಗ್ಬೋದು. ಮೈಸೂರಿಂದ ಎಕ್ಸಾಕ್ಟ್ಲಿ ನಿಮಗೆ 15-16 ಕಿಲೋಮೀಟರ್ ಆಗ್ಬೋದು. ಇದೆಲ್ಲ ನಿಮಗೆ ಗೇಟೆಡ್ ಕಮ್ಯುನಿಟಿ, ನಮಗೆ ಮೈಸೂರಲ್ಲೆಲ್ಲ ಇದೆ. ಸ್ವಲ್ಪ ಡಿಫ್ರೆಂಟಾಗಿ ಇನ್ವೆಸ್ಟ್ ಮಾಡಬೇಕು ನಾವು ಮೈಸೂರಿಂದ. ಆಚೆ ತುಂಬ ಫಾರ್ಮ್ ಹೌಸ್ ಥರ ಒಂದು ಕ್ರಿಯೇಟಿವಿಟಿ ಇರಬೇಕು ಅಂತ ಲೇಔಟ್ ತೋರಿಸಿ ಅನ್ನೋರಿಗೆ ಈ ಪ್ರಾಪರ್ಟಿ ನಿಮಗೆ ಖಂಡಿತವಾಗ್ಲೂ ಸೂಟೇಬಲ್ ಆಗುತ್ತೆ ಸ್ನೇಹಿತರೆ. ಸೊ ಮೈಸೂರು ಇಲ್ವಾಲಿಂದ 4 ಕಿಲೋಮೀಟ್ರು, ಮೈಸೂರು ಮಂಗಳೂರು ಮೇನ್ ರೋಡ್ ಹೈವೇ ರೋಡ್ ಇದು ಆ್ಯಕ್ಚುಲಿ ಇದು ನಾನು ತೋರಿಸ್ತಾ ಇರೋಂಥದ್ದು. ಸೊ ಇಲ್ಲಿಂದ ನಿಮಗೆ ಎಕ್ಸಾಕ್ಟಾಗಿ ರೈಟ್ ಸೈಡ್ ತೊಗೊಂಡ್ರೆ ಸ್ನೇಹಿತರೆ ಮನ್ನಹಳ್ಳಿ ಚೆಕ್ ಪೋಸ್ಟ್ ಹತ್ರ. ಸೊ ಇಲ್ಲಿ ನಿಮಗೆ ಒಂದು ರೋಡ್ ಬರುತ್ತೆ, ಗೊಮ್ಟಗಿರಿ ಅಂತೇಳಿ ಒಂದು ರೋಡ್ ಬರುತ್ತೆ, ವಿಲೇಜ್ ಬರುತ್ತೆ ಆ್ಯಕ್ಚುಲಿ. ಸೊ ಈ ವಿಲೇಜಿಂದ 1-1.5 ಕಿಲೋಮೀಟರ್ ಇದೆ ಎಕ್ಸಾಕ್ಟಾಗಿ. ನಾನು ತೋರಿಸ್ತಾ ಇರೋ ಪ್ರಾಪರ್ಟಿ ಬಂದು ಅದ್ರ ಹೆಸರು ಬಂದು ಆ್ಯಕ್ಚುಲಿ ನಿಮಗೆ ಗ್ರೀನ್ ಡ್ರಾಸ್ ಅಂತೇಳಿ. ಸೊ ನಿಮಗೆ ಅಲ್ಲಿ ಹೋದ ತಕ್ಷಣ ನಿಮಗೆ ಯಾವ ಥರ ಒಂದು ಫೀಲ್ ಆಗುತ್ತೆ ಅನ್ನೋದು ನಾನು ನಿಮಗೆ ಅಲ್ಲಿ ಹೋದ್ಮೇಲೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಅಲ್ಲಿ ಮರಂಗಳ್ಳಿ ಚೆಕ್ ಪೋಸ್ಟ್ಗೆ ಅಡ್ಜಸ್ಟೆಂಟ್ ಆಗಿರೋಂಥ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ, ನೀವು ನೋಡ್ಬೋದು ಇಲ್ಲಿ. ಇದ್ರ ಪಕ್ಕ ಹ್ಯಾಪಿ ಟೌನ್ ಅಂತ ಭಾಳಷ್ಟು ಲೇಔಟ್ಗಳಿದೆ. ಸೊ ಇಲ್ಲಿ ತನಕನೂ ಲೇಔಟ್ ಇದೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ಇದು ನಮಗೆ ಹುಣಸೂರು ಮಡಿಕೇರಿವರೆಗೂ ನಿಮಗೆ ಬರೀ ಹೈವೇ ರೋಡಲ್ಲಿ ಲೇಔಟ್ಗಳೇ ತುಂಬಿದೆ ಸ್ನೇಹಿತರೆ. ಸೊ ತುಂಬ ಒಂದು ಒಳ್ಳೆಯ ರೀಸನಬಲ್ ಪ್ರೈಸ್ಗೆ ನಿಮಗೆ ಅವೈಲಬಲ್ ಇದೆ. ನಿಮಗೆ ಹೈವೇ ರೋಡಿಂದ 1-1.5 ಕಿಲೋಮೀಟ್ರ್ ಒಳಗಡೆ ಸೊ ಬಂದರೆ ಹಾಗೇ ಸ್ನೇಹಿತರೆ ನಿಮಗೆ ಇದೆ, ನಿಮಗೆ ಗ್ರೀನ್ ಗ್ರಾಸ್ ಮೇನ್ ರೋಡಲ್ಲೇ ಸಿಗುತ್ತೆ. ಆ್ಯಕ್ಚುಲಿ ಗ್ರೀನ್ ಗ್ರಾಸ್ ಅಂತೇಳಿ ನಿಮಗೆ ಫೌಂಡೇಶನ್ ಇದು. ಆ್ಯಕ್ಚುಲಿ ತುಂಬ ಗೇಟೆಡ್ ಕಮ್ಯುನಿಟಿ ವಿತ್ ಸೆಕ್ಯೂರಿಟಿ ಎಲ್ಲ ಒಂದು ತುಂಬಾ ಡಿಫ್ರೆಂಟ್. ನಾನು ಇಷ್ಟು ದಿನ ತೋರಿಸಿರೋದಕ್ಕಿಂತ ಸ್ನೇಹಿತರೆ ಇದು ಇನ್ನೂ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಇದು ಮೇನ್ ರೋಡ್ಗೆ ಅಡ್ಜಸ್ಟೆಂಟ್ ಆಗಿದೆ, ನಿಮಗೆ ಕಂಪ್ಲೀಟ್ ನಿಮಗೆ ತೋಟದ ಮನೆ ಅಂತ ಹೇಳ್ತಾರಲ್ಲ ಆಗಿದೆ ನಿಮಗೆ ಇದು. ಸೊ ನಿಮಗೆ ಅಮ್ಯೂನಿಟೀಸ್ ನೋಡಿ, ಸ್ಪೇಷಿಯಸ್ ಸ್ವಿಮ್ಮಿಂಗ್ ಪೂಲ್ ವಿತ್ ಲೇಟೆಸ್ಟ್ ಫಿಲ್ಟ್ರೇಷನ್ ಸಿಸ್ಟಮ್, ಇಂಡೋರ್ ಆ್ಯಕ್ಟಿವಿಟಿ ಸೆಂಟರ್,
ವೆಲ್ ಇಕ್ವಿಪ್ಡ್ ಜಿಮ್ನಾಷಿಯಂ, ಗೆಸ್ಟ್ ರೂಮು, ಪಾರ್ಟಿ ವಿತ್ ಕಿಚನ್ನು, ಲ್ಯಾಂಡ್ಸ್ಕೇಪ್ಸ್, ಗಾರ್ಡನ್ಸು, ಏನು ಅಂತ ಹೇಳಿದ್ರೆ ಒಳಗೆ ಎಂಟ್ರಿ ಆಗ್ತಿದೆ ಸ್ನೇಹಿತರೆ. ಹೆಂಗಿದೆ ಅಂತ ಹೇಳಿದ್ರೆ ಫೀಲ್ ನಿಮಗೆ ಬಹಳ ಒಂದು ಸೂಪರಾಗಿ ಫೀಲ್ ಆಗುತ್ತೆ. ಸೊ ಫೌಂಡೇಶನ್ ಆಫ್ ಗ್ರೀನ್ ಗ್ರೋತ್ ಅಂತೇಳಿ, ಸೊ ಭಾಳಷ್ಟು ಈ ಆ್ಯಕ್ಚುಲಿ ಇದು ಒಂದು 8 ವರ್ಷದಿಂದ ಈ ಲೇಔಟ್ನ ಮಾಡಬೇಕಾದ್ರೆ ನನ್ನೂ ಕೂಡ ಕರೆದಿದ್ದರು. ಸೊ ಒಂದು ಮಾರ್ಕೆಟಿಂಗ್ ಪರ್ಪಸ್ಗೆ, ಸೊ ನಾನು ಕೂಡ ಹೋಗಿದ್ದೆ. ಅವಾಗಿನ್ನೂ ಸ್ಟಾರ್ಟಪ್ ಆಗ್ತಾ ಇತ್ತು, ಇನ್ನೂ ಕಂಪ್ಲೀಟ್ ಆಗಿರಲ್ಲ ಲೇಔಟು. ಸೊ ಅವಾಗೆಲ್ಲ ನಿಮಗೆ 350-400 ರೂಪಾಯಿ ಆಗಿತ್ತು ಅನ್ಕೋತೀನಿ. ಸೊ ಇವಾಗ ನಾನು ಪ್ರೈಸ್ ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ಸ್ನೇಹಿತರೆ. ಸೊ ಇದು ಆ್ಯಕ್ಚುಲಿ ಎಂಟ್ರಿ ಅಂದರೆ ಡಬಲ್ ರೋಡ್ ಆ್ಯಕ್ಚುಲಿ. ಇದು ನಿಮ್ಗೆ ಯಾವ ವಿಜಯನಗರ ಫೋರ್ ಸ್ಟೇಜು ದಟ್ಕಳ್ಳಿಯಲ್ಲಿ ಏನು ಡಬಲ್ ರೋಡ್ಗಳಿದೆ ಸ್ನೇಹಿತರೆ, ಅದೇ ಥರ ಡಬಲ್ ರೋಡ್ ಮಾಡಿದ್ದಾರೆ. ಸೊ ನಿಮ್ಗೆ ಹೋಗ್ತಿದ್ದಂಗೆ ನಿಮಗೆ ಯಾವುದೋ ಒಂದು ರೆಸಾರ್ಟ್ಗೆ ಹೋಗೋ ಥರ ಫೀಲ್ ಆಗುತ್ತೆ ನಿಮಗೆ. ನೀವು ನೋಡ್ಬೋದು ಮಾವಿನ ಮರಗಳು ಇದೆ, ತೆಂಗಿನ ಮರಗಳಿದೆ, ಭಾಳಷ್ಟು ಮರಗಳಿದೆ ಸ್ನೇಹಿತರೆ. ಕಂಪ್ಲೀಟ್ ಇನ್ ಆ್ಯಕ್ಚುಲಿ ಮೊದಲು ತೋಟ ಇತ್ತು, ಮಾವಿನ ಮರ ತೆಂಗಿನ ತೋಟ ಮಿಕ್ಸ್ಡ್ ತೋಟ ಇತ್ತು ಅನಿಸುತ್ತೆ. ಆ ಮಿಕ್ಸ್ಡ್ ತೋಟಕ್ಕೆ ಎಲ್ಲೂ ಕಟ್ ಮಾಡದೆ ವೇಸ್ಟ್ ಮಾಡದೆ ಒಂದು ಕ್ಲಿಯರ್ ಆಗಿರೋ ಪಿಕ್ಚರ್, ಒಂದು ನ್ಯಾಚುರಲ್ ಆಗಿ ನಿಮಗೆ ಒಂದು ಲೇಔಟ್ನ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ ನಮಗೆ ಮೈಸೂರಲ್ಲಿ ಭಾಳ ಇದು ಸುಸ್ತಾಗಿದೆ, ಯಾಕಂದರೆ ಬೇರೆ ಕಡೆ ನೀವು ಜಮೀನು ಅದೆಲ್ಲ ತೊಗೊಂಡ್ರೆ ಒಂದು ಸೇಫ್ಟಿ ಅದೆಲ್ಲ ಇರಲ್ಲ ಸ್ನೇಹಿತರೆ. ಇದರಲ್ಲಿ ಗೇಟೆಡ್ ಕಮ್ಯುನಿಟಿ ಆಗಿರೋದ್ರಿಂದ ನಿಮಗೆ ಭಾಳಷ್ಟು ಸೇಫ್ಟಿಗಳಿದೆ. ಸೊ ಸೆಕ್ಯೂರಿಟಿ ಇದೆ ನಿಮಗೆ. ಸೊ ಇದೇ ನಿಮಗೆ DTCP ಅಪ್ರೂವ್ಡ್ ಬರುತ್ತೆ, ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್. ನಿಮಗೆ ಇದರೊಳಗೆ ಬಂದರೆ ನೀವು ಯಾವುದೋ ನಿಮ್ಮದೇ ತೋಟದೊಳಗೆ ಬಂದಷ್ಟು ಫೀಲ್ ಆಗುತ್ತೆ ಸ್ನೇಹಿತರೆ. ಸೊ ಯಾರಾದರೂ ಗೆಸ್ಟ್ ಹೌಸ್ ಪರ್ಪಸ್ಗೋಸ್ಕರ ನೀವು ಮೈಸೂರಿಂದ ಏನಾದರೂ ನಿಮಗೆ ವೀಕ್ಲಿ ಒಂದ್ಸಲ ಪಾರ್ಟಿ ಗಿಟಿ ಮಾಡಬೇಕಾದ್ರೆ ಸ್ನೇಹಿತರೆ ಇಲ್ಲಿ ಬಂದು ನೀವು ಮಾಡ್ಬೋದು, ನೀವು ಪ್ರಾಪರ್ಟಿ ತೊಗೊಂಡ್ರೆ ಮಾತ್ರ. ಸೊ ನೀವು ನೋಡ್ಬೋದು ತೆಂಗಿನ ಮರಗಳೆಲ್ಲ ಯಾವ ಥರ ಒಂದು ಯೂಸ್ ಮಾಡ್ಕೊಂಡು ಒಂದು ಒಂದು ರೋಡೆಲ್ಲ ಆರ್ಕಿಟೆಕ್ಟ್ ಡಿಸೈನ್ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಸೊ ಇದು ಆ್ಯಕ್ಚುಲಿ ನೋಡಿ, ಆ್ಯಕ್ಚುಲಿ 30 ಫೀಟ್ ರೋಡ್ ಅದೇ ಆ್ಯಕ್ಚುಲಿ ಮೂಡ ಪ್ರಾಪರ್ಟಿಗಳಿಗೆ 30 ಫೀಟ್ ರೋಡ್ ಕೊಡೋದೇ ಕಷ್ಟ. ಸೊ ಅಂಥದ್ರಲ್ಲಿ ನಿಮಗೆ ಇಲ್ಲಿ 60 ಫೀಟ್ ರೋಡ್ ಕೊಟ್ಟಿದ್ದಾರೆ, ನೀವು ಒಂದೊಂದು ರೋಡ್ 60 ಫೀಟ್ ರೋಡ್ ಆ್ಯಕ್ಚುಲಿ ಇದು. ಸೊ ಇದೆಲ್ಲ ವಿಲ್ಲಾ ಪ್ಲಾಟ್ಸು, ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ನಿಮಗೆ 99% ಪ್ರಾಪರ್ಟಿ ಸೋಲ್ಡ್ ಔಟ್ ಆಗಿದೆ. ಸೊ ಅದರಲ್ಲಿ ನಮ್ಮ ಹತ್ರ ಒಂದು ಪ್ರಾಪರ್ಟಿ ಸೇಲ್ಗೆ ಬಂದಿದೆ ಸ್ನೇಹಿತರೆ. ಇದು ಆ್ಯಕ್ಚುಲಿ 4,500 ಸ್ಕ್ವೇರ್ ಫೀಟ್ ಬರುತ್ತೆ, 4,500 ಸ್ಕ್ವೇರ್ ಫೀಟ್. ತುಂಬ ದೊಡ್ಡ ಪ್ರಾಪರ್ಟಿ ಸ್ನೇಹಿತರೆ, ಈಕ್ವಲ್ ಟು ನಿಮಗೆ ಅಬೌ 50-80 ಆಗುತ್ತೆ ನಿಮಗೆ. ಇದು 50-80 4,000 ಸ್ಕ್ವೇರ್ ಫೀಟ್ ಬರುತ್ತೆ, ಅದಕ್ಕಿಂತ ಜಾಸ್ತಿನೇ ಆಗುತ್ತೆ ನಿಮಗೆ ಇದು. ಸೊ ಡಬಲ್ ರೋಡೆಲ್ಲ ನೋಡಿ ಹೇಗಿದೆ ಅಂತೇಳಿ. ಸೊ ಕಂಪ್ಲೀಟ್ ನಿಮಗೆ ಎಲೆಕ್ಟ್ರಿಸಿಟಿ ಇಮ್ಮಿಡಿಯೇಟಾಗಿ ಮನೆ ಕಟ್ಟಿ ವಾಸ ಇರ್ಬೋದು, ವಾಟರ್ ಫೆಸಿಲಿಟೀಸ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಕನೆಕ್ಟಿವಿಟಿ ಆಗಿರ್ಬೋದು ಮೇನ್ ರೋಡ್ಗಳಿಂದ. ಎಲ್ಲೂ ಸುತ್ತಾಡ್ಕೊ ಬಳಸಾಡ್ಕೊಂಡು ಹೋಗಂಗಿಲ್ಲ ಸ್ನೇಹಿತರೆ. ಸೊ ನಾನು ಆ್ಯಕ್ಚುಲಿ ತೋರಿಸ್ತಾ ಇದ್ದೀನಿ ನಿಮಗೆ ಪ್ರಾಪರ್ಟಿ ನಾನು ಯಾವ ಕಡೆಯಿಂದ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮಗೆ ಅಲ್ಲಿಂದ ಗೇಟ್ ಒಳಗಡೆಯಿಂದ ಬಂದ ತಕ್ಷಣ ನಿಮಗೆ ಥರ್ಡ್ ರೇಟ್ ತೊಗೊಂಡ್ರೆ ಸ್ನೇಹಿತರೆ ಈ ಪ್ರಾಪರ್ಟಿ. ಈ ಒಂದು ಕಾಂಪೌಂಡ್ ಪಕ್ಕದ್ದೇ ಆ್ಯಕ್ಚುಲಿ ಅಡ್ಜಸೆಂಟು, ಸ್ವಲ್ಪ ಹಾರ್ಡ್ ಡೈಮೆನ್ಷನ್ ಬರುತ್ತೆ, ಸ್ವಲ್ಪ ದೊಡ್ಡ ಡೈಮೆನ್ಷನ್. 4,500 ಸ್ಕ್ವೇರ್ ಫೀಟ್ ಬರುತ್ತೆ ಟೋಟಲ್ ಆಗಿ ಸ್ನೇಹಿತರೆ. ಇದು ನೀವು ನೋಡ್ಬೋದು, ನಾನು ಕಾರ್ ಅಲ್ಲಿ ನಿಲ್ಲಿಸಿದೆ ನೋಡಿ. ಸೊ ಕೆಳಗಡೆ ಎಲ್ಲ ನಿಮಗೆ ಸಿಮೆಂಟ್ ವರ್ಕ್, ಆ್ಯಕ್ಚುಲಿ ಸಿಮೆಂಟ್ ರೋಡ್ಸ್, ಇದು ಸಿಮೆಂಟ್ ಬ್ರಿಕ್ ಅಂತ ಬರುತ್ತೆ ಒಂದು, ಆ ಥರ ಹಾಕಿದ್ದಾರೆ. ಸೊ ಏನಂತ ಹೇಳಿದ್ರೆ ಸ್ವಲ್ಪ ಮೇಂಟೈನ್ ಮಾಡಿಲ್ಲ, ಇನ್ ಫ್ಯೂಚರ್ಗೆ ಖಂಡಿತವಾಗ್ಲೂ ಮೇಂಟೈನ್ ಮಾಡ್ತಾರೆ. ಇದೆಲ್ಲ ಒಂದು ಸೊಸೈಟಿ ಇದೆ ಇದ್ರದ್ದು. ಸೊ ಅದ್ರ ಮೂಲಕ ನಿಮಗೆಲ್ಲ ಕನೆಕ್ಟಿವಿಟಿ ಮಾಡಿ ಎಲ್ಲ ಕ್ಲೀನ್ ಎಲ್ಲ ಮಾಡಿ ಒಂದು ಒಳ್ಳೆ ಫೀಲ್ ಬರೋ ಥರ ಮಾಡಿಕೊಡ್ತಾರೆ ಸ್ನೇಹಿತರೆ. ಸೊ ನಿಮಗೆ ಫೈನಲಿ ಪ್ರೈಸ್ ಬಗ್ಗೆ ಹೇಳ್ಬಿಡ್ತೀನಿ ಸ್ನೇಹಿತರೆ. ಸೊ ಪ್ರೈಸ್ ಬಂದು ನಿಮಗೆ 900 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ಗೆ, ಸ್ಲೈಡ್ ನೆಗೋಷಿಯಬಲ್ ಕೂಡ ಇದೆ. ಸೊ ನಿಮಗೆ ಗೆಸ್ಟ್ ಹೌಸ್ ನೋಡಿ, ಇದು ಪಾರ್ಟಿ ಹಾಲು, ಗೆಸ್ಟ್ ಹೌಸು, ಸ್ವಿಮ್ಮಿಂಗ್ ಪೂಲ್ ಇಲ್ಲೆಲ್ಲ ಈ ಲೊಕೇಶನ್ಸಲ್ಲಿ ಬರುತ್ತೆ. ಸೊ ಮೈಸೂರಲ್ಲಿ ಏನಾದರೂ ನಿಮಗೆ ಡಿಫ್ರೆಂಟ್ ಆಗಿರೋ ಪ್ರಾಪರ್ಟಿ ಏನಾದರೂ ಮೈಸೂರು ಆ್ಯಕ್ಚುಲಿ ಇನ್ನೊಂದು 10 ವರ್ಷಕ್ಕೆ ಸ್ನೇಹಿತರೆ ಮೈಸೂರು ಆಗಿರಲ್ಲ. ಸೊ ಈ ಥರ ಒಂದು ಪ್ರಾಪರ್ಟಿಗಳನ್ನ ಈ ಥರ ಒಂದು ಜನಗಳು ಈ ಥರ ಲೇಔಟ್ ಮಾಡೋರು ಸ್ನೇಹಿತರೆ ಈ ಥರ ಒಂದು ಪ್ರಾಪರ್ಟಿಗಳನ್ನ ಮಾಡಿ ಮೇಂಟೈನ್ ಮಾಡಿದ್ರೆ ಮೈಸೂರು ಇನ್ಯಾವುದೋ ಲೆಕ್ಕಾಚಾರ ಕೊಟ್ಟೋಗುತ್ತೆ. ಸೊ ಯಾಕಂದರೆ ಕೆಲವೊಬ್ಬರು ಪ್ರಾಪರ್ಟಿಗಳನ್ನ ಮಾಡ್ತಾರೆ, ಒಂದು ಲೇಔಟ್ ಮೇಂಟೈನ್ ಮಾಡಲ್ಲ ಏನಿಲ್ಲ. ಸೊ ಮಾಡ್ಬೇಕಾದ್ರೆ ಮಾತ್ರ ಅವರು ಕರೆಕ್ಟಾಗಿರ್ತಾರೆ. ಸೊ ಮಾಡಿದ್ಮೇಲೆ ಅಲ್ಲೆಲ್ಲ ಕಸಗಳೆಲ್ಲ ಬೆಳ್ಕೊಂಡಿರುತ್ತೆ. ಈ ಥರ ಎಲ್ಲ ಮೇಂಟೈನ್ ಮಾಡ್ಕೊಂಬಂದರೆ ಸ್ನೇಹಿತರೆ ಖಂಡಿತವಾಗ್ಲೂ ನಿಮಗೆ ಒಂದು ಒಳ್ಳೆ ಮೈಸೂರಿಗೆ, ಯಾಕಂದರೆ ಜನಗಳು ಇಮಿಡಿಯೇಟಾಗಿ ಬಂದುಬಿಡ್ತಾರೆ ಮನೆ ಕಟ್ಟೋದಕ್ಕೆ. ಸೊ ಆದ್ದರಿಂದ ಸ್ನೇಹಿತರೆ ನಿಮಗೆ ಮೈಸೂರು ಮತ್ತು ಮಂಗಳೂರು ಹೈವೇ ರೋಡಲ್ಲಿರೋಂಥ ಈ ಪ್ರಾಪರ್ಟಿ ತುಂಬ ಅಪ್ರಿಷನ್ ಜಾಸ್ತಿ ಆಗುತ್ತೆ ಇದು ನಿಮಗೆ. ಸೊ ನಿಮಗೆ 900 ರೂಪಾಯಿ ಸ್ಕ್ವೇರ್ ಅಂದರೆ ಅಪ್ರಾಕ್ಸಿಮೇಟ್ಲಿ ನಿಮಗೆ ಎಷ್ಟಾಗ್ಬೋದು ಅಂತ ಹೇಳಿದ್ರೆ ಸ್ನೇಹಿತರೆ ನಿಮಗಿದು ಅರೌಂಡ್ ಸ್ನೇಹಿತರೆ ನಿಮಗೆ 41 ಲಕ್ಷ ರೂಪಾಯಿ ಆಗುತ್ತೆ ನಿಮಗೆ.
ಸೊ ಇದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನು ಡೀಟೇಲ್ಸು ಬೇಕು ಅಂದರೆ ದಯವಿಟ್ಟು ನನ್ನ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ, ಖಂಡಿತವಾಗ್ಲೂ ನಿಮಗೆ ಇದ್ರ ಬಗ್ಗೆ ನಾನು ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ. ಹಾಗೆ ನಮ್ಮಲ್ಲಿ ಪ್ಯಾಲೇಸ್ ಸಿಟಿ ಗ್ರೂಪ್ ಅಂತ ಕನ್ಸ್ಟ್ರಕ್ಷನ್ ಕಂಪ್ನಿ ಕೂಡ ಇದೆ. ನಮ್ಮಲ್ಲಿ ಆರ್ಕಿಟೆಕ್ಚರ್ ಪ್ಲಾನ್ಸ್ ಎಸ್ಟಿಮೇಷನ್, ಮೂಡಾ ಕಾರ್ಪೊರೇಷನ್ ಪ್ಲಾನ್ ಅಪ್ರೂವಲ್, 3D ಎಲಿವೇಷನ್, ಸ್ಟ್ರಕ್ಚರಲ್ ಡ್ರಾಯಿಂಗ್, ಕನ್ಸಲ್ಟೆನ್ಸಿ, ಇಂಟೀರಿಯರ್ ಡಿಸೈನಿಂಗ್ ನಮ್ಮಲ್ಲಿ ಫ್ರೀ ಆಗಿರುತ್ತೆ. ನಮ್ಮ ಹತ್ರ ಮನೆ ಕಟ್ಸ್ಕೊಂಡ್ರೆ